ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಜೀವನ ಅನ್ನೋದು ನೀರಿನ ಮೇಲಿನ ಗುಳ್ಳೆ ಇದ್ದಂತೆ ಅಂತಾರಲ್ಲ ಈ ಮಾತು ಯಾವತ್ತೂ ಸತ್ಯ ಮನುಷ್ಯ ಇದ್ದಷ್ಟು ದಿನ ಮಾತ್ರ ನಾನು ನನ್ನದು ಅನ್ನೋದು ಉಸಿರು ಚೆಲ್ಲಿ ಹೋಗುವಾಗ ಎಲ್ಲವನ್ನ ಬಿಟ್ಟು ಹೊರಡೋದು ಆದರೆ ಇರೋ ಮೂರು ದಿನದಲ್ಲಿ ನನ್ನದು ನಮ್ಮವರದ್ದು ಅದು ಇದು ಅಂತೆಲ್ಲ ಅದೆಷ್ಟೋ ಕನಸು ಕಾಣ್ತಾರೆ ಜೀವನದುದ್ದಕ್ಕೂ ನೆಮ್ಮದಿಯ ಬದುಕಿಗೆ ಪಡಬಾರದ ಕಷ್ಟ ಪಡ್ತಾರೆ ಆದರೆ ಜೀವನ ಅನ್ನೋದು ಕ್ಷಣಿಕ ಯಾವ ಕ್ಷಣದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಹೇಳೋದಿಕ್ಕಾಗಲ್ಲ ಊಹಿಸಿಕೊಳ್ಳೋದು ಸಹ ಅಸಾಧ್ಯ ಆತ್ಮೀಯರೇ ಇವತ್ತು ನಮ್ಮ ಮುಂದೆ ಖುಷಿ ಖುಷಿಯಾಗಿದ್ದವರು ಮತ್ತೊಂದು ಕ್ಷಣದಲ್ಲಿ ಹಾಸಿಗೆ ಹಿಡಿಯಬಹುದು ಇನ್ನೊಬ್ಬರಿಗೆ ಜೀವನದ ಪಾಠ ಮಾಡಿದವರೇ ಅರೆ ಗಳಿಗೆಯಲ್ಲಿ ಜೀವ ಇಲ್ಲದವರಂತೆ ಮಲಗಿ ಬಿಡಬಹುದು ಇಂಥದ್ದೇ ಸ್ಥಿತಿಗೆ ತಲುಪಿರೋದು ಕನ್ನಡದ ಹಿರಿಯ ನಟಿ ಹೇಮಾ ಚೌಧರಿ ನಟಿ ಹೇಮಾ ಚೌಧರಿಯನ್ನ ನೋಡದಿರೋ ಕನ್ನಡಿಗರೇ ಇಲ್ಲ ಬಿಡಿ ಯಾಕಂದ್ರೆ ನಟಿ ಹೇಮಾ ಚೌಧರಿ ಸಿನಿಮಾ ರಂಗದಲ್ಲಿ ಎಷ್ಟು ಹೆಸರು ಮಾಡಿದ್ರೋ ಅಷ್ಟೇ ಖ್ಯಾತಿಯನ್ನ ಕಿರುತೆರೆ ಲೋಕದಲ್ಲೂ ಗಳಿಸಿದ್ದಾರೆ ಸಿನಿಮಾ ಧಾರಾವಾಹಿ ಅಂತ ಎರಡೂ ಕ್ಷೇತ್ರದಲ್ಲಿ ತಮ್ಮದೇ ಆದ ದೊಡ್ಡ ಚಾಪು ಮೂಡಿಸಿದವರು ಇವರು ಆದರೆ ಇವತ್ತು ಹಾಸಿಗೆ ಹಿಡಿದಿದ್ದಾರೆ ತನ್ನೋರು ಯಾರು ಅನ್ನೋದನ್ನ ಗುರುತಿಸಲು ಆಗದಷ್ಟರ ಮಟ್ಟಿಗೆ ತಲುಪಿದ್ದಾರೆ ಆತ್ಮೀಯರೇ ವಾರದ ಹಿಂದಷ್ಟೇ ಚೆನ್ನಾಗಿದ್ದ ನಟಿ ಹೇಮಾ ಚೌಧರಿಗೆ ಏನಾಯಿತು ಈಗ ಯಾವ ಸ್ಥಿತಿಯಲ್ಲಿದ್ದಾರೆ ವೈದ್ಯರು ಏನು ಹೇಳ್ತಿದ್ದಾರೆ ಅವರ ಮಗನಿಗಾಗಿ ಇಡೀ ಕುಟುಂಬ ಕಾಯ್ತಿರೋದ್ಯಾಕೆ ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ನಟಿ ಹೇಮಾ ಚೌಧರಿಯವರು ಸುಮಾರು 180ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕನ್ನಡ ಮಾತ್ರ ಅಲ್ಲ ತೆಲುಗು ತಮಿಳು ಮಲಯಾಳಿ ಭಾಷೆಯಲ್ಲೂ ಸಿನಿಮಾ ಮಾಡಿದ್ದಾರೆ ಆದರೆ ಕನ್ನಡದ ಪಾಲಿಗೆ ಪ್ರತಿ ಮನೆ ಮನೆಯ ಹೆಣ್ಮಕ್ಕಳಿಗೆ ಚಿರಪರಿಚಿತರಾಗಿದ್ದು ಅಮೃತವರ್ಷಿಣಿ ಅನ್ನೋ ಧಾರಾವಾಹಿ ಮೂಲಕ ಈ ಧಾರಾವಾಹಿಯಲ್ಲಿ ಅತ್ತೆಯ ಪಾತ್ರ ಮಾಡ್ತಾ ಇದ್ದ ಹೇಮಾ ಚೌಧರಿಯವರು ಮನೆ ಮಾತಾಗಿ ಹೋಗ್ತಾರೆ ಇದೇ ನಟಿ ಈಗ ತೀವ್ರ ಅನಾರೋಗ್ಯಕ್ಕೊಳಗಾಗಿದ್ದಾರೆ ಎರಡು ದಿನದ ಹಿಂದೆ ಅನಾರೋಗ್ಯದ ಹಿನ್ನೆಲೆ ಕುಟುಂಬಸ್ಥರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆದರೆ ಆರೋಗ್ಯದಲ್ಲಿ ಸ್ವಲ್ಪವೂ ಚೇತರಿಕೆ ಕಾಣಲೇ ಇಲ್ಲ ಈಗ ಐಸಿಯುನಲ್ಲಿಟ್ಟು ಚಿಕಿತ್ಸೆ ಮಾಡಲಾಗ್ತಾ ಇದ್ದು ವೈದ್ಯರ ಯಾವುದೇ ಚಿಕಿತ್ಸೆಗೆ ಸ್ಪಂದಿಸುತ್ತಿಲ್ಲ ಅಂತ ಹೇಳಲಾಗ್ತಾ ಇದೆ ಆತ್ಮೀಯರೇ ನಾಲ್ಕು ದಿನದ ಹಿಂದೆ ಹಿರಿಯ ನಟಿ ಲೀಲಾವತಿಯವರ 11ನೇ ದಿನದ ಕಾರ್ಯ ಮಾಡಲಾಯಿತು ಅವತ್ತು ನೆಲಮಂಗಲದಲ್ಲಿರೋ ವಿನೋದ್ ರಾಜ್ ಮನೆಗೆ ಹೇಮಾ ಚೌಧರಿ ಕೂಡ ಹೋಗಿದ್ರು ವಿನೋದ್ ರಾಜ್ರ ಇಡೀ ಕುಟುಂಬಕ್ಕೆ ಧೈರ್ಯ ಹೇಳ್ಬಂದಿದ್ರು ಇದಾದ ಮರುದಿನವೇ ಆಸ್ಪತ್ರೆ ಸೇರಿದ್ದಾರೆ ಹೇಮಾ ಚೌಧರಿ ಅವರಿಗೆ ಬ್ರೈನ್ ಹ್ಯಾಮರೇಜ್ ಆಗಿದೆ ಎನ್ನಲಾಗ್ತಾ ಇದೆ ಬ್ರೈನ್ ಹ್ಯಾಮರೇಜ್ ಆದ ಕಾರಣವೇ ಯಾರನ್ನ ಗುರುತಿಸೋದಕ್ಕೆ ಆಗ್ತಾ ಇಲ್ಲ ವೈದ್ಯರ ಚಿಕಿತ್ಸೆಗೂ ಸ್ಪಂದಿಸ್ತಾ ಇಲ್ಲ ಒಂದ್ ಕಡೆ ಹೇಮಾ ಚೌಧರಿಗೆ ಈ ಪರಿಸ್ಥಿತಿ ಮತ್ತೊಂದ್ ಕಡೆ ಪ್ರೀತಿಯ ಮಗ ವಿದೇಶದಲ್ಲಿದ್ದಾರೆ ಐರ್ಲೆಂಡ್ ದೇಶದಲ್ಲಿರೋ ಮಗನ ಬರುವಿಕೆಗಾಗಿ ಇಡೀ ಕುಟುಂಬ ಕಾಯ್ತಾ ಇದೆ ಮೂಲಗಳ ಮಾಹಿತಿ ಪ್ರಕಾರ ಸದ್ಯಕ್ಕಂತೂ ವೈದ್ಯರು ಏನೂ ಹೇಳ್ತಿಲ್ವಂತೆ ವೈದ್ಯರು ಕೊಡ್ತಿರೋ ಚಿಕಿತ್ಸೆಗೆ ಹಿರಿಯ ಜೀವ ಸ್ಪಂದಿಸ್ತಾ ಇಲ್ಲ ಹೀಗಾಗಿ ಹೇಮಾ ಚೌಧರಿ ಆದಷ್ಟು ಬೇಗ ಗುಣಮುಖರಾಗುವಂತೆ ಮಾಡುವಂತ ಆ ದೇವರನ್ನಷ್ಟೇ ಬಿಟ್ಕೋಬೇಕು ಆತ್ಮೀಯರೇ ನಿಮಗೊಂದು ವಿಷಯ ಗೊತ್ತಿರಲಿ ನಟಿ ಹೇಮಾ ಚೌಧರಿಯವರು ಹುಟ್ಟು ಕನ್ನಡತಿಯಲ್ಲ ಆದರೆ ಕನ್ನಡವನ್ನ ಅಪ್ಪಿಕೊಂಡವರು ಇವರು ಮೂಲತಃ ಹೈದರಾಬಾದ್ನವರಾಗಿರುವ ಹೇಮಾ ಚೌಧರಿಗೆ ಈಗ 68 ವರ್ಷ ತೆಲುಗು ನಟಿ ಭಾವನಾ ಚೌಧರಿ ಅವರ ಮಗಳು ಕೂಡ ಹೌದು ಕನ್ನಡ ತೆಲುಗು ಮಲಯಾಳಂ ತಮಿಳು ಭಾಷೆಯ ಸಿನಿಮಾಗಳಲ್ಲಿ ನಟಿಸಿ ಸೈ ಅನ್ಸ್ಕೊಂಡಿದ್ದಾರೆ 1976ರಲ್ಲಿ ತೆಲುಗಿನಲ್ಲಿ ತೆರೆ ಕಂಡ ಪೆಳ್ಳಿಕನಿ ಪೆಳ್ಳಿ ಸಿನಿಮಾ ಮೂಲಕ ನಾಯಕಿಯಾಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ 4ನೇ ವರ್ಷದಲ್ಲಿ ಅಂದ್ರೆ 1980ರ ನಂತರ ಪೋಷಕ ಪಾತ್ರಗಳನ್ನು ಮಾಡಲು ಆರಂಭಿಸ್ತಾರೆ ಸುಮಾರು 180ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರೋ ಹೇಮಾ ಚೌಧರಿ ದೀಪ ದೇವರ ದುಡ್ಡು ಶ್ರೀದೇವಿ ಅನುಬಂಧ ವಂಶ ಜ್ಯೋತಿ ವರದಕ್ಷಿಣೆ ನನ್ನ ರೋಷ 100 ವರುಷ ಶ್ರೀ ರಾಘವೇಂದ್ರ ವೈಭವ ಗುರು ಶಿಷ್ಯರು ಗಾಳಿ ಮಾತು ಅವಳಿ ಜವಳಿ ರೂಢರೇಖಾ ತಿರುಗುಬಾಣ ಅಂತ್ಯಯೋಗಿ ಬಸವಣ್ಣ ಯಾರಿವನು ಸೇರಿದಂತೆ ಒಟ್ಟು 180ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ
ಇದರಲ್ಲಿ ದೀಪ ನೀ ಬರೆದ ಕಾದಂಬರಿ ಗಾಳಿ ಮಾತು ಸಿನಿಮಾಗಳಲ್ಲಿ ನೆಗೆಟಿವ್ ಪಾತ್ರವನ್ನು ಮಾಡಿ ಸೈ ಅನ್ಸ್ಕೊಂಡಿದ್ರು. ಆತ್ಮೀಯರೇ, ನಟಿ ಹೇಮಾ ಚೌಧರಿ ಅವರು ಕನ್ನಡದ ದಿಗ್ಗಜ ನಟರೊಂದಿಗೆ ನಟಿಸಿ ಮನೆ ಮಾತಾದವರು. ಲೋಕೇಶ್, ಶ್ರೀನಾಥ್, ಕಮಲ್ ಹಾಸನ್, ವಿಷ್ಣುವರ್ಧನ್, ಶಿವರಾಜ್ ಕುಮಾರ್, ಮೆಗಾಸ್ಟಾರ್ ಚಿರಂಜೀವಿ, ಅಂಬರೀಶ್, ಕಲ್ಯಾಣ್ ಕುಮಾರ್, ಬಿ ಸರೋಜಾದೇವಿ, ಯಂತಿ ಅಂಜಲಿ ದೇವಿ, ಶ್ರೀದೇವಿ ಜಯಮಾಲಾ, ಪದ್ಮಪ್ರಿಯ ಆರತಿ, ಹೀಗೆ ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ಬಣ್ಣ ಹಚ್ಚಿದ್ದಾರೆ. ಲೋಕೇಶ್ ಕಲ್ಯಾಣ್ ಕುಮಾರ್ ಇಂದ ಹಿಡಿದು ಶಿವರಾಜ್ ಕುಮಾರ್ ಜೊತೆಗೂ ತೆರೆ ಹಂಚಿಕೊಂಡಿದ್ದಾರೆ. ಆತ್ಮೀಯರೇ, ಮತ್ತೊಂದು ವಿಷಯವನ್ನ ಹೇಳಲೇಬೇಕು, ನಟನೆಯ ಜೊತೆಗೆ ಇವರು ಕೂಚಿಪುಡಿ ಡಾನ್ಸರ್ ಕೂಡ ಹೌದು. ಇಲ್ಲಿವರೆಗೆ ಸುಮಾರು 700 ಶೋಗಳನ್ನು ನೀಡಿದ್ದಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಮದ್ರಾಸ್ನ ಆ್ಯಕ್ಟಿಂಗ್ ಸ್ಕೂಲ್ನಲ್ಲಿ ಹೇಮಾ ಚೌಧರಿ ಅವರಿಗೆ ರಜನಿಕಾಂತ್ ಕ್ಲಾಸ್ಮೇಟ್ ಆಗಿದ್ರಂತೆ. ನ್ಯಾಷನಲ್ ಫಿಲಂ ಅವಾರ್ಡ್ ಸಂಸ್ಥೆ ಹೇಮಾ ಚೌಧರಿ ಅವರಿಗೆ 3 ವರ್ಷಗಳ ಕಾಲ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಲು ಅವಕಾಶ ನೀಡಿತ್ತು. ಇದರಲ್ಲೇ ಗೊತ್ತಾಗುತ್ತೆ ಅಭಿನಯದಲ್ಲಿ ಹೇಮಾ ಚೌಧರಿ ಅವರು ಎಷ್ಟು ಪಳಗಿದ್ದಾರೆ ಅಂತ. ಆತ್ಮೀಯರ, ನಟಿ ಹೇಮಾ ಚೌಧರಿ ಅವರು ಕನ್ನಡ ಸಿನಿಮಾ ರಂಗಕ್ಕೆ ನೀಡಿದ ಕೊಡುಗೆಗಾಗಿ ಹಲವು ಪ್ರಶಸ್ತಿಗಳು ಅರಸಿ ಬಂದಿದೆ. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಆಯ್ಕೆ ಸಮಿತಿಯ ಸದಸ್ಯೆಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಸುವರ್ಣರತ್ನ ಪ್ರಶಸ್ತಿ, ಸುವರ್ಣ ಪರಿವಾರ, ಜನಮೆಚ್ಚಿದ ತಾರೆ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇಷ್ಟೆಲ್ಲ ಸಾಧಿಸಿರೋ ನಟಿ ಹೇಮಾ ಚೌಧರಿ ಇವತ್ತು ಯಾರನ್ನ ಕಣ್ಣಿಟ್ಟು ನೋಡದ ಸ್ಥಿತಿಯಲ್ಲಿದ್ದಾರೆ? ಆದಷ್ಟು ಬೇಗ ಹಿರಿಯ ಜೀವ ಚೇತರಿಸಿಕೊಳ್ಳಲಿ, ಮತ್ತಷ್ಟು ಸಿನಿಮಾಗಳನ್ನು ಮಾಡುವ ಶಕ್ತಿ ನೀಡಲಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟು ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.